ನಿಮಗೆಲ್ರಿಗೂ ಕೂಡ ಗೊತ್ತಿದೆ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಐಎಎಸ್ ಅಧಿಕಾರಿಗಳ ಜಟಾಪಟಿ ನಡೀತಾ ಇದೆ ಅಂತ. ಅದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಏನೋ ಮುಖ್ಯ ಕಾರ್ಯದರ್ಶಿಗಳನ್ನ ಕರೆಸಿತ್ತು, ಎಲ್ಲೋ ಒಂದ್ ಕಡೆ ವಿಫಲವಾದಂತೆ ಕಾಣಿಸ್ತಾ ಇದೆ ಅಧಿಕಾರಿಗಳ ಮೇಲೆ ಇರುವಂತ ನಿಯಂತ್ರಣ ಕೂಡ. ಯಾಕೆಂದ್ರೆ ಒಂದ್ ಕಡೆ ಅಲ್ಲಿನ ಉಸ್ತುವಾರಿ ಸಚಿವರು ಚಾಮುಂಡೇಶ್ವರಿ ತಾಯಿನೇ ಕಾಪಾಡಬೇಕು ಅಂತ ಕೈ ಚೆಲ್ಲಿ ಕುಳಿತಿರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಿನ್ನೆ ಅವರ ಹೇಳಿಕೆಯಲ್ಲಿ. ಇನ್ನ ಮೈಸೂರಿನಲ್ಲಿ ಈ ಐಎಎಸ್ ಅಧಿಕಾರಿಗಳ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪಾಲಿಕೆಯಿಂದ ಸರ್ಕಾರಕ್ಕೆ 127 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ರೋಹಿಣಿ ಸಿಂಧೂರಿ ಅವರು, ಪಾಲಿಕೆ ಆಯುಕ್ತೆ ಆಗಿರುವಂತ ಶಿಲ್ಪಾ ನಾಗ್ ಅವರು ಸಿಎಸ್ಆರ್ ಫಂಡ್ ಅಂದ್ರೆ 12 ಕೋಟಿ ಹಣವನ್ನ ಯಾವ ರೀತಿಯ ಖರ್ಚು ಮಾಡಿದ್ದಾರೆ ಲೆಕ್ಕವನ್ನ ಕೊಡಿ ಅಂತ ಕೇಳಿದ್ರು. ಈ ಒಂದು ಲೆಕ್ಕ ಕೇಳಿದ್ದಕ್ಕೆ ಇಷ್ಟು ದೊಡ್ಡದಾದಂತ ಆಯ್ತಾ ಅಂತ ಕೂಡ ಅವರು ಪ್ರಶ್ನೆಯನ್ನ ಮಾಡಿದ್ದು. ನಿನ್ನೆ ಮಾತನಾಡಿದ್ರು ಮಾಧ್ಯಮದ ಮುಂದೆ, ಆ ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನ ಎತ್ತಿದ್ರು. ಕೊರೋನಾ ನಿಯಂತ್ರಣಕ್ಕೆ ಕೈಗೊಂಡಂತ ಕ್ರಮಗಳ ವರದಿಯನ್ನ ಈಗ ಕೊಟ್ಟಿದ್ದಾರೆ ಶಿಲ್ಪಾ ನಾಗ್ ಅವರು. 127 ಪುಟಗಳ ವರದಿಯನ್ನ ಸಲ್ಲಿಸಿದ್ದಾರೆ ಪಾಲಿಕೆ ಆಯುಕ್ತೆ ಆಗಿರುವಂತ ಶಿಲ್ಪಾ ನಾಗ್. ಡಿಸಿ ಆರೋಪಕ್ಕೆ ದಾಖಲೆ ಸಮೇತ ಉತ್ತರ ನೀಡುವಂತ ಪ್ರಯತ್ನವನ್ನ ಮಾಡಿರುವಂತದ್ದು. ಪಾಲಿಕೆ ವಾರ್ಡ್ ಮಟ್ಟದಲ್ಲಿ ಕೈಗೊಂಡಂತ ಕ್ರಮಗಳು, ಟಾಸ್ಕ್ ಫೋರ್ಸ್ ರಚನೆ, ಸಹಾಯವಾಣಿ ರಚನೆ, ಸಂಘ ಸಂಸ್ಥೆಗಳಿಂದ ಪಡೆದಂತ ಸಾಮಗ್ರಿಗಳು, ಜೊತೆಗೆ ವಿವಿಧ ಕ್ರಮಗಳ ಬಗ್ಗೆ ಸಂಪೂರ್ಣವಾದಂತ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕೈಗೊಂಡಂತ ಕ್ರಮಗಳನ್ನ ಸರ್ಕಾರದ ಮಟ್ಟಕ್ಕೆ ತಂದಿರುವಂತ ಪಾಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಯಾವ್ದಾವುದಕ್ಕೆ ಎಷ್ಟು ಖರ್ಚು ಮಾಡಿದ್ದೀವಿ ಅನ್ನುವಂತ ಲೆಕ್ಕ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ಯಾವ ಒಂದು ಸಾಮಗ್ರಿಗಳನ್ನ ಖರೀದಿ ಮಾಡಿದ್ದೀವಿ, ಇನ್ನ ಯಾರೆಲ್ಲ ಸ್ಪಾನ್ಸರ್ಸ್ ಇದ್ದಾರೆ ಇದಕ್ಕೆ, ಎಷ್ಟು ವೆಂಟಿಲೇಟರು, ಮಾಸ್ಕ್ ಆಗಿರ್ಬೋದು, ಸ್ಯಾನಿಟೈಸರ್ ಆಗಿರ್ಬೋದು, ಬೆಡ್ನ ವ್ಯವಸ್ಥೆ ಆಗಿರ್ಬೋದು ಅಥವಾ ನೀರಿನ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲದರ ಬಗ್ಗೆನು ಕೂಡ ಮಾಹಿತಿಯನ್ನ ನೀಡಲಾಗಿದೆಯಂತೆ ಆ 127 ಪುಟಗಳ ವರದಿಯಲ್ಲಿ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪುಟ್ಟಪ್ಪ, ಇಲ್ಲಿ ರೋಹಿಣಿ ಸಿಂಧೂರಿ ಅವರು ನಿನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಒಂದು ವಿವಾದ ಆಗ್ಲಿಕ್ಕೆ ಮೋಸ್ಟ್ ಪ್ರಾಬಬ್ಲಿ ನಾನು ಸಿಎಸ್ಆರ್ ಫಂಡ್ನ ಲೆಕ್ಕ ಕೇಳಿದ್ದೆ ಕಾರಣ ಆಯ್ತಾ ಅನ್ನುವ ರೀತಿಯಲ್ಲಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಶಿಲ್ಪಾ ನಾಗ್ ಅವರಿಗೆ ಸಿಎಸ್ಆರ್ ಫಂಡ್ನ 12 ಕೋಟಿಯ ಲೆಕ್ಕ ಕೊಡಿ ಅಂತ ಕೇಳಿದೆ, ಅವ್ರು ಕೊಡ್ಲಿಲ್ಲ, ಈ ರೀತಿಯಾಗಿ ರಾಜೀನಾಮೆಗೆ ಮುಂದಾದ್ರು ಅನ್ನುವ ರೀತಿಯಲ್ಲಿ ಅವ್ರು ಮಾತನಾಡಿದ್ರು. ಈಗ 12 ಕೋಟಿಯ ಲೆಕ್ಕ ಇದೆಯಾ ಅಥವಾ ನಾವೇನೇನು ಖರೀದಿ ಮಾಡಿದ್ವಿ ಇದುವರೆಗೂ ಸಾಮಗ್ರಿಗಳು ಯಾವ್ದಾವ್ದು ಬಂತು ಅದು ಮಾತ್ರ ಇದೆಯಾ ಲೆಕ್ಕದಲ್ಲಿ? ಪೃಥ್ವಿರಾಜ್, ರೂಪಾಯಿ ರೂಪಾಯಿ ಲೆಕ್ಕ ಇದೆಯಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ಆ ಒಂದು ಸ್ಪಷ್ಟನೆ ಕೊಟ್ಟಿರುವಂತ ಒಂದು ದಾಖಲಾತಿಯಲ್ಲಿ ಯಾವುದೇ ರೀತಿಯಾದಂತ ಉತ್ತರ ಇಲ್ಲ. ಆದ್ರೆ ಅವ್ರು ಕೇಳಿದಂತ ಎಲ್ಲಾ ಪ್ರಶ್ನೆಗಳಿಗೂ ಸಹ ಉತ್ತರ ಕೊಡುವಂತ ಒಂದು ಪ್ರಯತ್ನವನ್ನ ಶಿಲ್ಪಾ ನಾಗ್ ಅವರು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಸಿಎಸ್ ಅವರು ಶಿಲ್ಪಾ ನಾಗ್ ಅವರನ್ನ ಭೇಟಿ ಮಾಡಿ ನೀವು ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಮಾಡಿದಂತ ಆರೋಪಗಳಿಗೆ ದಾಖಲೆಯನ್ನ ಕೊಡಬೇಕಾಗುತ್ತೆ, ಏಕಾಏಕಿ ನೀವು ಸುದ್ದಿಗೋಷ್ಠಿಯನ್ನ ಮಾಡುವಂತಿಲ್ಲ, ಮೊದಲು ನಮಗೆ ದೂರನ್ನ ಕೊಡ್ಬೋದಿತ್ತು, ಆಡಳಿತಾತ್ಮಕವಾಗಿ ಈ ವಿಚಾರವನ್ನ ಸರಿ ಮಾಡ್ಬೋದಿತ್ತು, ಆದ್ರೆ ನೀವು ದೂರನ್ನ ಕೊಡದೆ ಏಕಾಏಕಿ ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜೀನಾಮೆ ನೀಡಿದ್ದೀರಾ, ಅದು ನಿಯಮಾನುಸಾರ ಅಲ್ಲ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ರು. ಅದಕ್ಕೆ ಪ್ರತಿಯಾಗಿ ಸಿ ಎಸ್ ಅವರು ವಾಪಸ್ ಬೆಂಗಳೂರಿಗೆ ಹೋಗುವಷ್ಟರಲ್ಲಿ ಈ ಒಂದು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿರುವಂತ ಶಿಲ್ಪಾ ನಾಗ್ ಅವರು 127 ಪುಟಗಳಲ್ಲಿ ತಾವು ಮಾಡಿದಂತ ಎಲ್ಲ ಕೆಲಸಗಳು ಹಾಗೂ ಕೈಗೊಂಡಂತ ಮುಂಜಾಗ್ರತಾ ಕ್ರಮಗಳು ಮತ್ತು ಖರೀದಿಸಿದಂತ ವಸ್ತುಗಳು ಅದರ ವಿವರ ಎಲ್ಲವನ್ನು ಸಹ ಉಲ್ಲೇಖ ಮಾಡಿ ವರದಿಯನ್ನು ನೀಡಿದ್ದಾರೆ. ಆ ವರದಿಯಲ್ಲಿ ಸಾಕಷ್ಟು ರೀತಿಯಾದಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಸಿಸಿಸಿ ಅಂದ್ರೆ ಕೋವಿಡ್ ಕೇರ್ ಸೆಂಟರ್ ಗಳನ್ನ ತೆರೆಯಲಾಗಿದೆ, ಕೋವಿಡ್ ಮಿತ್ರವನ್ನ ಮಾಡಲಾಗಿದೆ, ವೈದ್ಯರು ನರ್ಸ್ ದಾದಿಯರು ನೇಮಕ ಮಾಡಲಾಗಿದೆ. ಆ ಒಂದು ದಾಖಲೆಗಳನ್ನ ನೋಡುವಂತ ಸಂದರ್ಭದಲ್ಲಿ ಒಂದು ಗೊತ್ತಾಗಿದ್ದು, ರೋಹಿಣಿ ಸಿಂಧೂರಿ ಅವರು ಪ್ರತಾಪ್ ಸಿಂಹ ಅವರು ಯಾವ ರೀತಿಯಾಗಿ 41 ಕೋಟಿ ಲೆಕ್ಕ ಕೊಡಿ ನೀವು ಅಂತ ಹೇಳಿದ್ರು, ಅವಾಗ ಅವರು ರೌಂಡ್ ಅಪ್ ಫಿಗರ್ ಗಳಲ್ಲಿ 12 ಕೋಟಿ 5 ಕೋಟಿ ಈ ರೀತಿಯ ಖರ್ಚು ಮಾಡಿದ್ವಿ, ಯಾವುದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಲಿಲ್ಲ. ಅದೇ ರೀತಿಯಾಗಿ ಇಲ್ಲೂ ಕೂಡ ಉತ್ತರ ಕೊಡುವಂತ ಪ್ರಯತ್ನ ಆದಂತೆ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತವಾಗಿಯೂ ಪೃಥ್ವಿರಾಜ್, ನಿಮ್ಮ ಲೆಕ್ಕ ಈ ಒಂದು ಲೆಕ್ಕಕ್ಕೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಾಪ್ ಸಿಂಹ ಅವರಿಗೆ ರೋಹಿಣಿ ಸುಂದರಿ ಅವರು ಯಾವ ಫಾರ್ಮೆಟ್ನಲ್ಲಿ ಒಂದು ಲೆಕ್ಕವನ್ನು ಕೊಟ್ಟಿದ್ರು ಅದೇ ಫಾರ್ಮೆಟ್ನಲ್ಲಿ ಶಿಲ್ಪಾ ನಾಗ್ ಅವರು ಸರ್ಕಾರಕ್ಕೆ ಹಾಗೂ ರೋಹಿಣಿ ಸುಂದರಿ ಅವರಿಗೆ ಈ ಒಂದು ಲೆಕ್ಕವನ್ನು ಕೊಡೋದ್ರ ಮುಖಾಂತರ ನಾನು ಸಹ ಕ್ಲೀನ್ ಆಗಿದ್ದೀನಿ, ನನ್ನಲ್ಲೂ ಸಹ ದಾಖಲೆಗಳಿದೆ, ನಾನು ಸಹ ಕಾನೂನಿನ ಅಡಿಯಲ್ಲೇ ಕೆಲಸವನ್ನು ಮಾಡಿದ್ದೀನಿ ಅನ್ನೋ ಒಂದು ಮುಖಾಂತರ ತನ್ನ ದಕ್ಷತೆಯನ್ನು ಪ್ರಾಮಾಣಿಕತೆಯನ್ನು ಪ್ರದರ್ಶನ ಮಾಡೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ. ಪ್ರಮುಖವಾಗಿ 127
ಪುಟಗಳಲ್ಲಿ ಏನು ಪಾಲಿಕೆ ಕೈಗೊಂಡಂತ ಎಲ್ಲಾ ಕ್ರಮಗಳ ವಿವರವನ್ನು ಉಲ್ಲೇಖಿಸಿರುವಂತಹ ಶಿಲ್ಪಾ ನಾಗ್ ಅವರು ಅದರ ಜೊತೆಯಲ್ಲಿ ಒಂದು ಸ್ಪಷ್ಟೀಕರಣವನ್ನ ಕೊಡ್ತಾರೆ, ಯಾವ್ದಾದ್ರದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ದೀವಿ ಅಂತ. 12 ಕೋಟಿ ಸಿ ಎಸ್ ಆರ್ ಫಂಡ್ ಎಲ್ಲೂ ಹೋಗಿಲ್ಲ, ಅದಷ್ಟನ್ನು ಸಹ ನಾವು ಮೈಸೂರು ನಗರದ ಕೋವಿಡ್ ನಿಯಂತ್ರಣಕ್ಕಾಗಿ ಬಳಸಿದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಆದರೆ ಯಾವ್ದಾದಕ್ಕೆ ಎಷ್ಟೆಷ್ಟು ಲೆಕ್ಕ ಅನ್ನೋದನ್ನ ಸ್ಪಷ್ಟವಾಗಿ ಹೇಳದೇ ಇದ್ರು ಸಹ ನಾನು 12 ಕೋಟಿಯನ್ನ ಖರ್ಚು ಮಾಡಿರುವುದಾಗಿ ಇಂತಿಂತ ಐಟಮ್ಗಳನ್ನ ಖರೀದಿ ಮಾಡಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಒಟ್ಟಿನಲ್ಲಿ ಲೆಕ್ಕಕ್ಕೆ ಲೆಕ್ಕವನ್ನೇ ಕೊಟ್ಟು ಟಾಂಗ್ ಕೊಡುವಂತ ಕೆಲಸಕ್ಕೆ ಮುಂದಾಗಿರುವಂತ ಶಿಲ್ಪಾ ನಾಗ್ ಅವರು ನಾನು ನಿಮ್ಮ ಬೆದರಿಕೆಗಳಿಗೆ ಕೂಡ ಒಂದೊಂದು ಕಡೆಯಿಂದನೂ ಕೂಡ ಕೊಡ್ತಾ ಇದ್ದಾರೆ. ಬಟ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ಮುಖ್ಯ ಕಾರ್ಯದರ್ಶಿಗಳು ಅಖಾಡಕ್ಕೆ ಇಳಿದಿದ್ರಲ್ಲ, ನಿನ್ನೆ ಬಂದಿದ್ರಲ್ಲ, ಏನಾಯ್ತು ಪರಿಣಾಮ? ಯಾಕೆಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಚಾಮುಂಡೇಶ್ವರಿ ದೇವಿ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರು, ದೇವಿನೇ ಏನೋ ಮಾಡ್ತಾರೆ, ಕ್ರಮವನ್ನ ಕೈಗೊಳ್ತಾರೆ ಅಂತ. ಇವರಿದ್ದ ಏನ್ ಪ್ರಯೋಜನ ಅನ್ನುವಂತ ಪ್ರಶ್ನೆಯನ್ನ ಕೂಡ ಅದು ಹುಟ್ಟಾಕಿದಂಥದ್ದು. ಮುಖ್ಯ ಕಾರ್ಯದರ್ಶಿಗಳು ಬಂದಿದ್ರಂತ ಪರಿಣಾಮ ಏನಾಯ್ತು ಅಂತ. ಪೃಥ್ವಿರಾಜ್, ಮುಖ್ಯ ಕಾರ್ಯದರ್ಶಿಗಳು ನಿನ್ನೆ ಕೋವಿಡ್ ಸಂಬಂಧವಾಗಿ ಮೈಸೂರಿಗೆ ಭೇಟಿ ನೀಡಿ ಸಭೆಯನ್ನು ನಡೆಸಿದರು. 2 ಗಂಟೆಗಳ ಕಾಲ ಮೈಸೂರು ಜಿಲ್ಲೆ ಎಲ್ಲ ಕೋವಿಡ್ ಮಾಹಿತಿಯನ್ನು ಪಡೆದುಕೊಂಡ್ರು. ಅದಕ್ಕಿಂತ ಮುಂಚೆ ಸಭೆಗೂ ಆರಂಭಕ್ಕೂ ಮುಂಚೆ ರೋಹಿಣಿ ಸುಂದರಿ ಅವರನ್ನು ಭೇಟಿ ಮಾಡಿ ಶಿಲ್ಪಾ ನಾಗ್ ಅವರ ವಿಚಾರದಲ್ಲಿ ಹಾಗೂ ಅವರ ಮೇಲಿನ ಆರೋಪಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಸಭೆ ಮುಗಿದ ಬಳಿಕ ಶಿಲ್ಪಾ ನಾಗ್ ಅವರನ್ನು ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನು ನಡೆಸಿ ಅವರ ಬಳಿಯೂ ಸಹ ರೋಹಿಣಿ ಸುಂದರಿ ಅವರ ಮೇಲಿನ ಆರೋಪಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಆದರೆ ಸಿ ಎಸ್ ರವಿಕುಮಾರ್ ಅವರು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ರು, ನೀವು ರಾಜೀನಾಮೆಯನ್ನು ನಿಯಮಾನುಸಾರವಾಗಿ ತಲುಪಿಸಿಲ್ಲ, ಹಾಗಾಗಿ ರಾಜೀನಾಮೆಯನ್ನು ನಿಯಮಾನುಸಾರವಾಗಿ ತಲುಪಿಸಬೇಕಾಗುತ್ತೆ, ಅದರ ಜೊತೆಯಲ್ಲಿ ನೀವು ಮಾಡಿರುವಂತಹ ಆರೋಪಗಳಿಗೆ ದಾಖಲೆ ಕೊಡಿ ಅಂತ ಹೇಳಿದ್ರು. ಆ ಮಾತನ್ನ ಹೇಳಿ ಬೆಂಗಳೂರಿಗೆ ಹೊರಟಂತ ಸಿ ಎಸ್ ಅವರಿಗೆ ಅವರು ಬೆಂಗಳೂರು ತಲುಪೋದ್ರೊಳಗೇನೆ ಶಿಲ್ಪಾ ನಾಗ್ ಅವರು ಎಲ್ಲ ದಾಖಲೆಗಳನ್ನ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಿಗೆ ರವಾನೆ ಮಾಡಿದ್ದಾರೆ. ಆ ಮೂಲಕ ನಾನು ಯಾವುದೇ ರೀತಿಯಲ್ಲೂ ಸಹ ತಪ್ಪು ಮಾಡಿಲ್ಲ, ನನಗೆ ಕಿರುಕುಳ ಆಗಿದ್ದು ಸತ್ಯ, ನಾನು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಿದ್ದೀನಿ, ಸಿಂಧೂರಿ ಅವರ ದುರಹಂಕಾರದ ನಡೆಯಿಂದಾಗಿ ನನ್ನ ಮಾನಸಿಕ ಸ್ಥೈರ್ಯ ಕುಗ್ಗಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಈ ಒಂದು ವರದಿಯಲ್ಲಿ ಸಲ್ಲಿಸಿದ್ದಾರೆ. ಪೃಥ್ವಿರಾಜ್, ನೋಡೋಣ ಪುಟ್ಟಪ್ಪ ಏನಾಗುತ್ತೆ ಅಂತ. ಯಾಕೆಂದ್ರೆ ಇಡೀ ರಾಜ್ಯದಾದ್ಯಂತ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತಹ ಒಂದು ಪ್ರಕರಣ, ಸರ್ಕಾರಕ್ಕೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನ ತಂದಿರುವಂತಹ ಪ್ರಕರಣ, ಯಾವ ರೀತಿಯಾಗಿ ಇತಿಶ್ರೀ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ, ಕಾದ್ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಲಾಕ್ಡೌನ್ ಟಫ್ ರೂಲ್ಸ್ಗೆ ಶಿವಾಜಿನಗರದಲ್ಲಂತೂ ಪ್ರತಿನಿತ್ಯ ಬರ್ತಾನೆ ಇದೆ ಇದು ಒಂದು ಬ್ರೇಕಿಂಗ್. ಹೆಚ್ಚು ವಾಹನಗಳ ಓಡಾಟ, ಅಲ್ಲಿ ಜನ ಕೇರ್ ಮಾಡ್ತಾ ಇಲ್ಲ, ಟಫ್ ರೂಲ್ಸ್ಗೂ ಕೂಡ ಯಾವುದೇ ರೀತಿಯಾದಂಥ ಮಾರ್ಗಸೂಚಿಗಳನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿದಿನ ನೋಡ್ತಾ ಇದ್ದೀವಿ. ಆದರೆ ಪೊಲೀಸರು ಕೂಡ ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಇದೆ. ಬರೀ ಶಿವಾಜಿನಗರ ಮಾತ್ರ ಅಲ್ಲ, ಆಲ್ಮೋಸ್ಟ್ ಬೆಂಗಳೂರಿನಾದ್ಯಂತ 10 ಗಂಟೆಯ ಒಳಗಡೆ ಕೊರೋನಾ ಇಲ್ಲವೇ ಇಲ್ಲ ಅನ್ನುವ ರೀತಿಯಲ್ಲಿ ಜನ ಓಡಾಡ್ತಾ ಇರುವಂಥದ್ದನ್ನು ಬೆಂಗಳೂರಿನಲ್ಲಿರುವಂಥವರಂತೂ ನೋಡ್ತಾನೆ ಇದ್ದಾರೆ. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಜನರ ಓಡಾಟ ಮುಂದುವರೆದಿದೆ. ನಾವು ಓಡಾಡಿ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ನಿಮ್ಮ ನಿಯಂತ್ರಣದಲ್ಲಿ ನೀವಿರಿ, ಜನತಾ ಕರ್ಫ್ಯೂನ ನಿಮಗೆ ನೀವೇ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇದ್ವಿ. ಏಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಗುಂಪು ಗೂಡಬಾರ್ದು ಅನ್ನುವ ಒಂದು ಕಾರಣಕ್ಕೋಸ್ಕರನೇ, 1 ಕೋಟಿಗೂ ಹೆಚ್ಚು ಜನ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವ ಒಂದು ಕಾರಣಕ್ಕೋಸ್ಕರನೇ ಪ್ರತಿದಿನವೂ ಕೂಡ ಮಾರುಕಟ್ಟೆಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು, ಹಣ್ಣು ಹಂಪಲುಗಳ ಅಂಗಡಿಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿರುವಂಥದ್ದು. ಬೇರೆ ಜಿಲ್ಲೆಗಳ ರೀತಿಯಲ್ಲಿ ಬರೀ 3 ದಿನ ವಾರದಲ್ಲಿ ಓಪನ್ ಇರುತ್ತೆ ಅಂತ ಹೇಳಿಲ್ಲ, ಯಾಕೆಂದರೆ ತುಂಬ ಜನ ಆಗ್ತಾರೆ ಎನ್ನುವ ಒಂದು ಕಾರಣಕ್ಕೋಸ್ಕರ. ಆದರೆ ಅದನ್ನು ಕೂಡ ಜನ ಕೇರ್ ಮಾಡ್ತಾ ಇಲ್ಲ. ಸರ್ಕಾರ ಯಾವ ರೀತಿಯಾಗಿ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ನಿಯಮಗಳನ್ನು ತಂದಿರುತ್ತೆ, ಅದನ್ನೇ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಜನ. ಅದರಲ್ಲೂ ಸ್ಪೆಷಲಿ ಶಿವಾಜಿನಗರದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮಾಮೂಲಿ ದಿನಗಳಲ್ಲಿ ಇರುತ್ತಲ್ಲ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಅನ್ನುವಂಥದ್ದು, ಅಲ್ಲಿ ಯಾವಾಗಲೂ ಕೂಡ ಇರ್ತದೆ, ಪ್ರತಿದಿನವೂ ಕೂಡ ಇರ್ತಾ ಇರುವಂಥದ್ದು. ಅಲ್ಲಿ ಪೊಲೀಸರು ಯಾವುದಾದ್ರೂ ರೀತಿಯಲ್ಲಾದರೂ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಬೇಕಾಗಿತ್ತು. ಎಲ್ಲೋ ಒಂದಿಬ್ಬರು ಕಾಣಿಸ್ತಾರೆ ಪೊಲೀಸರು, ಏನು ಮಾಡ್ತಾರೆ ಆ ಒಂದಿಬ್ಬರು ಪೊಲೀಸರು, ಏನು ಮಾಡಲಾಗದಂಥ ಪರಿಸ್ಥಿತಿ ಇದೆ ಶಿವಾಜಿನಗರದಲ್ಲಿ. ಲಾಕ್ಡೌನ್ ಟಫ್ ರೂಲ್ಸ್ ಜಾರಿಯಲ್ಲಿದ್ದರೂ ಕೂಡ ಶಿವಾಜಿನಗರದಲ್ಲಿ ಅದಕ್ಕೆ ಡೋಂಟ್ ಕೇರ್ ಅಂತ ಇರುವಂಥದ್ದು. ಪ್ರತಿನಿತ್ಯ ಕೂಡ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಹೆಚ್ಚು ಜನರ ಓಡಾಟ ಇರುವಂಥದ್ದು, ಅದರಲ್ಲೂ ಬೈಕ್ಗಳು ಮತ್ತು ಆಟೋಗಳು ಹೆಚ್ಚು ಸಂಚಾರ ಆಗ್ತಾ ಇದೆ. ಇವತ್ತು ಟ್ರಾಫಿಕ್ ಜಾಮ್ ಆಗುವ ಆ ಒಂದು ಮಟ್ಟಕ್ಕೆ ಹೆಚ್ಚು ವಾಹನಗಳ ಸಂಚಾರ ಆಗಿರುವಂಥದ್ದು ನಾವು ನಿಮ್ಮ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ. ಶಿವಾಜಿನಗರದಲ್ಲಿ ಯಾವ ರೀತಿ ಪರಿಸ್ಥಿತಿ ಅಂತ ನೀವು ನೋಡ್ಬೋದು. ಸಾಲಾಗಿ ಯಾವ ಥರ ಇಲ್ಲಿ ವಾಹನಗಳೆಲ್ಲ ಯಾವ ಥರ ಟ್ರಾಫಿಕ್ ಜಾಮ್ ಆಗಿದೆ ಅಂತ. ಒಂದು ಕಡೆ ತರಕಾರಿ ಮಾರ್ಕೆಟಲ್ಲಿ ಒಂದು ಅಗತ್ಯ ವಸ್ತುಗಳ ಖರೀದಿಗೆ ಯಾವ ರೀತಿ ಜನ ಮುಗಿಬಿದ್ದಿದ್ದಾರೆ ಅಂತ, ಮತ್ತೊಂದು ಕಡೆ ಹೆಚ್ಚು ಆಟೋಗಳು ಮತ್ತು ಬೈಕ್ಗಳ ಸಂಚಾರ ಇರುವಂಥದ್ದು. ಇದು ಶಿವಾಜಿನಗರದಲ್ಲಿ ಪೊಲೀಸರು ಟ್ರಾಫಿಕ್ ಪೊಲೀಸರು ಅದು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಹೆಚ್ಚು ಇದ್ದಾರೆ. ಮತ್ತು ನೀವು ಮಾರ್ಕೆಟಲ್ಲಿ ನೋಡ್ಬೋದು,
ಜನ ಯಾವ ರೀತಿ ಒಳ್ಳಿ ಓಡಾಡ್ತಾ ಇದ್ದಾರೆ ಅಂತ ಕೂಡ ನೀವು ಜನ ನೋಡಬಹುದು. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ಯಾವ ರೀತಿ ಜನ ಇಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಒಂದು ಕಡೆ. ಇಷ್ಟು ದಿನದಲ್ಲೂ ಕೂಡ ಮಾರ್ಷಲ್ಗಳ ಯಾರೂ ಕೂಡ BBMP ಸಿಬ್ಬಂದಿ ಆಗಿರ್ಬೋದು ಮಾರ್ಷಲ್ಗಳಾಗಿರ್ಬೋದು ಯಾರೂ ಕೂಡ ಬಂದಿಲ್ಲ ನೋಡ್ಬೋದು. ಅಲ್ಲಿ ಎಷ್ಟು ಜನ ಗುಂಪು ಗುಂಪಾಗಿ ಆ ಖರೀದಿಗೆ ಜನ ಯಾವ ರೀತಿ ಮುಗಿಬಿದ್ದಿದ್ದಾರೆ ಅಂತ ಈ ರೀತಿ ಸಂದರ್ಭದಲ್ಲಿ ಹೆಚ್ಚಾಗಿ ಓಡಾಟ ಓಡಾಡ್ತಿರುವಂಥದ್ದು. ಮತ್ತೊಂದು ಕಡೆ ಬೈಕ್ಗಳು ಮತ್ತು ಆಟೋಗಳು ಕೂಡ ಹೆಚ್ಚು ಸಂಚಾರ ಇರುವಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಟ್ರಾಫಿಕ್ ಪೊಲೀಸರು ಕೂಡ ಅದನ್ನು ಕಂಟ್ರೋಲ್ ಮಾಡೋ ನಿಟ್ಟಿನಲ್ಲಿ ಬೆಳಗ್ಗೆ ಫೀಲ್ಡ್ಗೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಇಲ್ಲಿ ಒಂದು ಕಡೆ ಇಲ್ಲಿ ಪೈಪ್ ಲೈನ್ ಕೆಲಸ ಕೂಡ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಇಲ್ಲಿ ಮತ್ತೆ ಅಗತ್ಯ ವಸ್ತುಗಳ ಮಾರಾಟ ಮತ್ತೆ ಖರೀದಿ ಕೂಡ ಜೋರಾಗಿರುವಂಥದ್ದು. ಹೀಗಾಗಿ ಇಲ್ಲಿ ಶಿವಾಜಿನಗರದಲ್ಲಿ ಹೆಚ್ಚು ವಾಹನ ಸಂಚಾರ ಮತ್ತೆ ಇಷ್ಟು ಅನಗತ್ಯವಾಗಿ ಓಡಾಡುವಂಥವ್ರು ಕೂಡ ಹೆಚ್ಚು ಶಿವಾಜಿನಗರದಲ್ಲಿ ಕಂಡುಬರ್ತಾ ಇದ್ದಾರೆ. ಲಾಕ್ಡೌನ್ ಟಫ್ರೂಫ್ ಜಾರಿಯಾದರೂ ಕೂಡ ಈ ಒಂದು ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಈ ಬೇಕಾಬಿಟ್ಟಿಯಾಗಿ ಅನಗತ್ಯ ಉಲ್ಲಿ ಶಿವಾಜಿನಗರದಲ್ಲಿ ಓಡಾಡ್ತಾರಂತ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ ಅನ್ವರ್ಸಿಟಿ ಗಂಡ ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಇದ್ದಂತ ಗೊಂದಲವನ್ನ ಇಲ್ಲಿ ಪ್ರಮುಖವಾಗಿ ಸುರೇಶ್ ಕುಮಾರ್ ಅವರು ಸುದ್ದಿಗೋಷ್ಠಿಯನ್ನ ಕರೆಸಿ ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಟ್ಟಿಗಂತೂ ಕ್ಲಾರಿಟಿಯನ್ನ ಕೊಟ್ರು. PU ಪರೀಕ್ಷೆ ಇರೋದಿಲ್ಲ ಅಂತ ಹೇಳಿದ್ರು, SSLC ಪರೀಕ್ಷೆ ಇರುತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಅದು ಯಾವ ರೀತಿಯಾಗಿ ಮಾಡ್ತಾ ಇದ್ದೇವೆ ಪರೀಕ್ಷೆಯನ್ನ ಅನ್ನುವಂಥದ್ದನ್ನ ಕೂಡ ಒಂದ್ ರೀತಿಯಾದಂತ ಕ್ಲಾರಿಟಿ ಏನಂತ ಕೊಟ್ಟಿದ್ದಾರೆ. ಆದ್ರೂ ಕೂಡ ಗೊಂದಲಗಳು ಸಹಜವಾಗಿ ಇದ್ದೇ ಇರುತ್ತೆ ಪೋಷಕರಿಗೆ ಮತ್ತೆ ಮಕ್ಕಳಿಗೆ. ಪೋಷಕರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಕೆಲವೊಂದು ಗೊಂದಲಗಳಂತೂ ಕಾಡ್ತಾನೆ ಇರುವಂಥದ್ದು. ಯಾಕೆಂದ್ರೆ ಟೋಟಲ್ ಆಗಿ 6 ವಿಷಯಗಳು ಬರ್ತವೆ SSLC ಎಕ್ಸಾಮ್ ಇರುವಂತಹ ಸಂದರ್ಭದಲ್ಲಿ. ಅದರಲ್ಲಿ 2 ಪ್ರಶ್ನೆ ಪತ್ರಿಕೆಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಒಂದು ಭಾಷೆ ಆಧಾರಿತವಾಗಿ 3 ಸಬ್ಜೆಕ್ಟ್ ಅನ್ನ ಸೇರಿಸ್ಬಿಟ್ಟು ಒಂದು ಪ್ರಶ್ನೆ ಪತ್ರಿಕೆ, ಇನ್ನೊಂದು ವಿಷಯ ಆಧಾರಿತವಾಗಿ 3 ಸಬ್ಜೆಕ್ಟ್ ಸೇರಿಸ್ಬಿಟ್ಟು ಒಂದು ಪ್ರಶ್ನೆ ಪತ್ರಿಕೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಒಂದೊಂದು ಸಬ್ಜೆಕ್ಟಿಗೂ ಕೂಡ 40 ಮಾರ್ಕ್ಸ್ ಅನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅದೆಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಅನ್ನುವಂಥದ್ದನ್ನ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಇಲ್ಲಿ ಪ್ರಶ್ನೆ ಇರೋದು ಅಂದ್ರೆ ಸಿಲೆಬಸ್ ಅನ್ನ ಯಾವ ರೀತಿಯಾಗಿ ಇವರು ಅಂದ್ರೆ ಮಕ್ಕಳಿಗೆ ತಿಳಿಪಡಿಸ್ಲಿಕ್ಕೆ ಮುಂದಾಗ್ತಾರೆ, ಎಷ್ಟು ಸಿಲೆಬಸ್ ಇರುತ್ತೆ, ಎಷ್ಟು ಓದಬೇಕು ಮಕ್ಕಳು. ಯಾಕೆಂದ್ರೆ 3 ಸಬ್ಜೆಕ್ಟ್ ಅನ್ನ ಒಂದೇ ಬಾರಿಗೆ ಓದಬೇಕು ಅಂದ್ರೆ ಸಹಜವಾಗಿ ಒಂದು ರೀತಿಯಾದಂತ ಚಾಲೆಂಜ್ ಎದುರಿಸಬೇಕಾಗುತ್ತೆ SSLC ವಿದ್ಯಾರ್ಥಿಗಳು. ಯಾಕೆಂದ್ರೆ ಒಂದು ಸ್ಪರ್ಧಾತ್ಮಕ ಎಕ್ಸಾಮ್ ರೀತಿಯಲ್ಲಿ ಇರುತ್ತೆ. 3 ಸಬ್ಜೆಕ್ಟ್ ಅನ್ನ ಸೇರಿಸ್ಬಿಟ್ಟು ಒಂದೇ ಬಾರಿ ಬರಿಬೇಕು ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗಂತೂ ಮೊದಲ ಬಾರಿಗೆ ಈ ರೀತಿಯಾದಂತ ಎಕ್ಸಾಮ್ ಅನ್ನ ಫೇಸ್ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಸಹಜವಾದಂತ ಪ್ರಶ್ನೆಗಳು ಕಾಡೇ ಕಾಡುತ್ತೆ. ಸೊ ಹೀಗಾಗಿ ಆ ಗೊಂದಲಗಳನ್ನ ಇನ್ನಷ್ಟು ನಿವಾರಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. SSLC ಪರೀಕ್ಷೆನಲ್ಲಿ ನಾವು ಪರೀಕ್ಷೆ ಇಲ್ಲದೇನೆ ಅವರ ಕಲಿಕಾ ಮಟ್ಟ ಯಾವ್ದಾದ್ರು ಒಂದು ನಿರ್ಧಾರ ಆಗೋದು ಬಹಳ ಕಷ್ಟ ಆಗ್ತಾ ಇದೆ. ಒಂದು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ, 2 ಎಕ್ಸಾಮ್ ಮಾಡ್ತೀವಿ ನಾವು. ಒಂದು ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಸೈನ್ಸ್, ಈ 3 ಸೇರಿದಂಗೆ 1 ಪೇಪರ್. ಈ 3 ಸೇರಿಸಿ 1 ಪೇಪರ್ ಕ್ವಶನ್ ಪೇಪರ್ ಇರ್ತದೆ, ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತದೆ ಅಲ್ಲಿ, MCQ. ಪ್ರತಿ ಕ್ವಶನ್ಗೆ 4 ಅಥವಾ 5 ಆನ್ಸರ್ಸ್ ಇರ್ತದೆ. ಅವರು ಅದನ್ನ ಆಯ್ಕೆ ಮಾಡೋದು. ಪ್ರಶ್ನೆಗಳು ಸರಳವಾಗಿರುತ್ತದೆ, ಪ್ರಶ್ನೆಗಳು ನೇರವಾಗಿರುತ್ತದೆ. ಈ ಪರೀಕ್ಷೆಯಲ್ಲಿ ಕೂಡ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿಕೊಳ್ಳೋದು, ನಾವು ಯಾರನ್ನು ಕೂಡ ಫೇಲ್ ಮಾಡೋಕ್ಕೋಸ್ಕರ ಎಕ್ಸಾಮ್ ಮಾಡ್ತಾ ಇಲ್ಲ. ಅವರು ಮುಂದೆ ಸೈನ್ಸ್ ಸ್ಟ್ರೀಮ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಅವರು ನಿಶ್ಚಯ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಪರೀಕ್ಷೆಯನ್ನ ಸರ್ವೇ ಸಾಮಾನ್ಯ July 3. ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಒಂದು ಗೊಂದಲಗಳಿಗೆ ಇಲ್ಲಿ ಶಿಕ್ಷಣ ಸಚಿವರು ಒಂದು ಕ್ಲಾರಿಟಿ ಅನ್ನಂತೂ ಕೊಟ್ರು. ಬಟ್ ಇಲ್ಲಿ SSLC ಎಕ್ಸಾಮ್ ಅನ್ನ ಮಾಡಲಾಗ್ತಾ ಇದೆ, 2 ಪ್ರಶ್ನೆ ಪತ್ರಿಕೆ ಇರುತ್ತೆ, 40 ಮಾರ್ಕ್ಸ್ ಒಂದೊಂದು ಸಬ್ಜೆಕ್ಟ್ಗೆ ಅವ್ರು ಫಿಕ್ಸ್ ಮಾಡ್ತಾ ಇದಾರೆ, MCQ ರೀತಿಯಲ್ಲಿ ಇರುತ್ತೆ ಆ ಒಂದು ಪ್ರಶ್ನೆ ಪತ್ರಿಕೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಎಷ್ಟರ ಮಟ್ಟಿಗೆ ಸಿಲೆಬಸ್ ಅನ್ನ ಕವರ್ ಮಾಡಲಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ಸಿಲೆಬಸ್ ಕವರ್ ಆಗಿದೆ, ಈ ಪ್ರಶ್ನೆಗಳು ಸಹಜವಾಗಿ ಇರುವಂಥದ್ದು. ಇದಕ್ಕೆ ಕ್ಲಾರಿಟಿ ಸಿಗಬಹುದಾ ಶಿಕ್ಷಣ ಇಲಾಖೆಯಿಂದ?
ಆ ಸಿಲೆಬಸ್ ಎಷ್ಟನ್ನ ಕವರ್ ಮಾಡಿದೀವಿ, ಎಷ್ಟಕ್ಕೆ ಮಾತ್ರ ನಾವು ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಏನಾದರೂ ಕೊಡಲಿದ್ದಾರಾ ಮುಂದಿನ ದಿನಗಳಲ್ಲಿ? ಪೃಥ್ವಿರಾಜ್, ಅದೇ ನಿರೀಕ್ಷೆಯನ್ನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈಗ ಆ ನಿರೀಕ್ಷೆಯಲ್ಲೇ ಇದ್ದಾರೆ. ಯಾಕಂದ್ರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ಸ್ಪಷ್ಟತೆ ಕೊಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು. ಆದ್ರೆ SSLC ಪರೀಕ್ಷೆಯನ್ನ ಹೇಗ್ ಮಾಡ್ತೀವಿ ಮತ್ತು ಯಾವ ರೀತಿಯಾದಂತಹ ಪ್ಯಾಟರ್ನ್ ಇರುತ್ತೆ ಅಂತ ಹೇಳುವ ಹಿನ್ನೆಲೆಯಲ್ಲಿ ಕೆಲವು ಗೊಂದಲವೂ ಕೂಡ ಮುಂದುವರೆದಿದೆ. ಅದು ಪ್ರಮುಖ ಗೊಂದಲ ಅಂತಂದ್ರೆ, ಇಲ್ಲಿವರೆಗೂ ಕೂಡ ಎಷ್ಟು ಪಠ್ಯಕ್ರಮ ಆನ್ಲೈನ್ ಕ್ಲಾಸಸ್ ಅಲ್ಲಿ ನಡೆದಿರೋದು ಮತ್ತು ಆಫ್ಲೈನ್ ಕ್ಲಾಸ್ ಅಲ್ಲಿ ಕೇವಲ 2-2.5 ತಿಂಗಳು ಮಾತ್ರ ನಡೆದಿರೋದು, ಅದು ಎಷ್ಟರ ಮಟ್ಟಿಗೆ ನಡೆದಿದೆ ಅಂತ ಹೇಳಿ, ವಿದ್ಯಾಗಮ ಸೇರಿದಂತೆ ಇವೆಲ್ಲವೂ ಕೂಡ ನಡೆದಿರೋದು ಆನ್ಲೈನ್ ಕ್ಲಾಸಸ್ ರೀತಿಯಲ್ಲಿ ಮತ್ತು ದೂರದರ್ಶನದ ಪಾಠಗಳ ಪಠ್ಯ ರೀತಿಯಲ್ಲಿ. ಆದ್ರೆ ಈಗ ನಡೆಯುವಂತಹ ಬಹು ಆಯ್ಕೆಯ ಪರೀಕ್ಷೆಯಲ್ಲಿ 2 ದಿನ ಏನ್ ನಡೆಯುತ್ತೆ ಅದಕ್ಕೆ ಬಹು ಆಯ್ಕೆ ಪರೀಕ್ಷೆಯಲ್ಲಿ ಇಡೀ ಸಂಪೂರ್ಣವಾದಂತಹ ಪಠ್ಯವನ್ನ ಓದ್ಬೇಕೆ ಅಥವಾ ಕಳೆದ ವರ್ಷ ಸೂಚನೆ ನೀಡಿದಂತೆ 30% ಕಟ್ ಮಾಡ್ತೀವಿ ಅಂತ ಏನ್ ಹೇಳಿದ್ರು, 70% ಇರುವಂತಹ ಟೆಕ್ಸ್ಟ್ ಅನ್ನ ಮಾತ್ರ ಓದ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಯಾಕಂದ್ರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಇಡಿಯಾಗಿ SSLC ಯ ಸಂಪೂರ್ಣ ಪಠ್ಯದ ಪ್ರಶ್ನೆಗಳನ್ನ ಕೇಳ್ತಾರೋ ಅಥವಾ 70% ಇರುವಂತಹ ಪಠ್ಯಗಳನ್ನ ಕೇಳ್ತಾರೋ ಅಂತ. ಯಾಕಂದ್ರೆ ಪಠ್ಯಗಳು ಕೂಡ ಸಂಪೂರ್ಣವಾಗಿ ಯಾರು ಕೂಡ ಓದಿಲ್ಲ ಮತ್ತು ತರಗತಿಗಳು ಕೂಡ ನಡೆದಿಲ್ಲ. ಈ ಬಗ್ಗೆ ಸ್ಪಷ್ಟತೆಯನ್ನ ವಿದ್ಯಾರ್ಥಿಗಳು ಮತ್ತು ಪೋಷಕರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ PUCಯಲ್ಲೂ ಕೂಡ ಈಗ ಯಾರು ರಿಪೀಟರ್ಸ್ ಇರ್ತಾರೆ ಅವರ ಪರೀಕ್ಷೆಯನ್ನು ಕೂಡ ನಡೆಸ್ತಾ ಇಲ್ಲ. ಅದೇ ರೀತಿಯಾಗಿ SSLC ರಿಪೀಟರ್ಸ್ಗೂ ಕೂಡ ಪರೀಕ್ಷೆಯನ್ನ ನಡೆಸ್ತಾ ಇಲ್ಲ. ಅವ್ರು ಏನ್ ಮಾಡಬೇಕು, ಈ ವರ್ಷ ಅವ್ರ ಎಕ್ಸಾಮ್ ಬರೀಬೇಕು ಅಂತ ಹೇಳಿ ರೆಡಿ ಆಗಿದ್ರು, ಅವ್ರು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಶಿಕ್ಷಣ ಇಲಾಖೆ ಸದ್ಯದವರೆಗೂ ಯಾವುದೇ ರೀತಿಯಾದಂತ ಸ್ಪಷ್ಟತೆಯನ್ನ ನೀಡಿಲ್ಲ. ಅಂದ್ರೆ ಅವರಿಗೆ ಫ್ರೆಶರ್ಸಿ ಮಾತ್ರ ಎಕ್ಸಾಮ್ ಇರುತ್ತೆ, ರಿಪೀಟರ್ಸ್ ಸ್ಪಷ್ಟತೆ ಸಿಗುವಂತ ಒಂದು ನಿರೀಕ್ಷೆ ಅಂತೂ ಇದೆ. ಶರಣು ಹಂಪಿ ನೋಡೋಣ ಯಾವ ರೀತಿಯಾಗಿ ಅದಕ್ಕೆ ಸ್ಪಷ್ಟೀಕರಣ ಕ್ಲಾರಿಫಿಕೇಶನ್ ಅನ್ನ ಕೊಡುವಂತ ಕೆಲಸವನ್ನು ಮಾಡುತ್ತೆ ಶಿಕ್ಷಣ ಇಲಾಖೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ ಗಮನಕ್ಕೆ ದೇಶದ ಎಲ್ರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು Network 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ Network 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. ಎರಡನೇ ಅಲೆಯ ತೀವ್ರತೆ ಕಡಿಮೆ ಆಗ್ತಾ ಇದೆ. 15,000 ಆಸುಪಾಸಿನಲ್ಲಿ ಇರುವಂತದ್ದು ಕೊರೋನಾ ಪ್ರಕರಣಗಳು, ಬಟ್ ಇನ್ನೂ ಕೂಡ ಕಡಿಮೆ ಆಗ್ಬೇಕಾಗಿದೆ. ಆದ್ರೆ ಇದರ ಜೊತೆಗೆ ಈಗ ಇರುವಂತ ಆತಂಕ ಅಂದ್ರೆ ಮೂರನೇ ಅಲೆಯದ್ದು. ಮೂರನೇ ಅಲೆ ಯಾವಾಗ ಬೇಕಾದ್ರೂ ಬರಬಹುದು ಅಂತ ತಜ್ಞರು ಹೇಳಿದ್ದಾರೆ. ಅದರ ಜೊತೆಗೆ ಸೆಪ್ಟೆಂಬರು ಅಥವಾ ಅಕ್ಟೋಬರ್ನಲ್ಲಿ ಎದುರಾಗ್ಬೋದು ಅನ್ನುವಂಥ ಮಾಹಿತಿ ಕೂಡ ಕೆಲವರು ತಜ್ಞರು ಹೇಳ್ತಾ ಇರುವಂಥದ್ದು. ಇಲ್ಲಿ ಮೇಯ್ನ್ ಆಗಿ ಈಗ ಇರುವಂತ ಸವಾಲುಗಳು ಅಂದ್ರೆ ವೆಂಟಿಲೇಟರ್ಗಳ ಸಮಸ್ಯೆ. ಮಕ್ಕಳಿಗೆ ವೆಂಟಿಲೇಟರ್ಗಳ ಸಮಸ್ಯೆ ಎದುರಾಗುವಂತ ಸಾಧ್ಯತೆ ಇದೆಯಂತೆ. ಬಹುತೇಕ ವೆಂಟಿಲೇಟರ್ಸ್ ಬಳಕೆ ಅಸಾಧ್ಯ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಯಾಕಂದ್ರೆ ವಯಸ್ಕರಿಗೆ ಬಳಸುವಂತ ವೆಂಟಿಲೇಟರ್ಗಳಿದ್ದಾವೆ, ಆದರೆ ಮಕ್ಕಳಿಗೆ ಬಳಸುವಂತ ವೆಂಟಿಲೇಟರ್ಗಳು ಇಲ್ಲ, ಅವು ಕಡಿಮೆ ಪ್ರಮಾಣದಲ್ಲಿ ಇದ್ದಾವೆ ಅಂತ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದಿ ವೆಂಟಿಲೇಟರ್ ನಾವು ಪೀಡಿಯಾಟ್ರಿಕ್ ಯೂಸ್ ಮಾಡೋದು, ಅಡಲ್ಟ್ ಯೂಸ್ ಮಾಡೋದು, ಎರಡು ಬೇರೆ ಬೇರೆ. ಈಗ ಎಕ್ಸಾಂಪಲ್, ಅಡಲ್ಟ್ಸ್ ಅಲ್ಲಿ ಒಬ್ರು ಒಂದ್ಸಲ ಬ್ರೆತ್ ತಗೊಂಡ್ರೆ ಅಟ್ಲೀಸ್ಟ್ 6 ml/kg ಅಂತೀವಿ. ಎಕ್ಸಾಂಪಲ್ 50 kg ಇದ್ರೆ ಅವರು 300 ml ಒಂದ್ಸಲ ಬ್ರೆತ್ ತಗೋದ್ರೆ ಬ್ರೆತ್ ಬಿಡ್ತಾರೆ. ಅದೇ ನಾವು ಒಂದು 5 kg ಬೇಬಿಗೆ ನಾವು ವೆಂಟಿಲೇಟರ್ ಮೇಲೆ ಹಾಕ್ತೀವಿ ಅಂತಂದ್ರೆ 6 ml/kg ಒಂದಿ 30 ml. ಬಟ್ ಅಡಲ್ಟ್ ವೆಂಟಿಲೇಟರ್ ಈ ಪೀಡಿಯಾಟ್ರಿಕ್ ಅಷ್ಟು ಎಷ್ಟು ಸ್ಮಾಲ್ ಟೈಡಲ್ ವಾಲ್ಯೂಮ್ ಅಂತ ಕರಿತೀವಿ, ಸ್ಮಾಲ್ ಬ್ರೆತ್ ನ ಕೊಡಕ್ ಆಗಲ್ಲ. ಸೊ ಕೆಲವೊಂದು ಈಗ ನಾವು ಯೂಸ್ ಮಾಡೋ ವೆಂಟಿಲೇಟರ್ಸ್ ಅಲ್ಲಿ ನಿಯೋನೆಟಲ್ ಮೋಡ್ ಅಂತೀವಿ, ಅಂದ್ರೆ ಲೆಸ್ ದನ್ 1 month, ಈವನ್ 1 kg ಬೇಬಿ, 2 kg, 3 kg ಎಲ್ಲ ಕೊಡ್ಬೋದು. ಅದೇ ಅಡಲ್ಟ್ ಅಲ್ಲಿ ಆದ್ರೆ ಮಿನಿಮಮ್ ಇಷ್ಟು ಕೆಜಿ ವೆಯ್ಟ್ ಅಂತ ಇರ್ತದೆ, 25 kg ಅಂಡ್ ಎಬೋ ಕೊಡ್ಬೋದು. PHU ಅಂತಂದ್ರೆ ಒಬ್ರು ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಇರಬೇಕು, ಟ್ರೈನ್ಡ್ ಪೀಡಿಯಾಟ್ರಿಕ್, ಸ್ಪೆಷಲಿ ಪೀಡಿಯಾಟ್ರಿಕ್ ಕ್ರಿಟಿಕಲ್ ಸಿಕ್ ಪೇಷಂಟ್ ನೋಡ್ಕೊಳ್ಳಕ್ಕೆ ಪೀಡಿಯಾಟ್ರಿಕ್ ನರ್ಸಸ್ ಬೇಕು, ಅಂಡ್ ಮಾನಿಟರ್ಸ್ ಬೇಕು ಪೀಡಿಯಾಟ್ರಿಕ್ ಸ್ಯಾಚುರೇಷನ್ ಇದನ್ನೆಲ್ಲ ಇದ್ ಮಾಡಕ್ಕೆ, ಆರ್ಟಿರಿಯಲ್ BP, ET CO2 ನೋಡಕ್ಕೆ ಸ್ಪೆಷಲ್ ಮಾನಿಟರ್ಸ್ ಬೇಕು, ಜೊತೆಗೆ PHU ಸೆಟಪ್ ಬೇಕು. ಈಗ ನಾನೇನು, ಈಗ ಕರ್ನಾಟಕದಲ್ಲಿ ಕೆಲವೊಂದು ಸೆಂಟರ್ಸ್ ಅಲ್ಲಿ ಮಾತ್ರ PHU ಇದೆ. ಈಗ ಪರ್ಟಿಕ್ಯುಲರ್ Tier 2 ಅಂಡ್ Tier 3 PHU ಸೆಟಪ್ಸ್ ಇಲ್ಲ, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ಸ್ ಇಲ್ಲ. ಸೊ ಇಫ್ ಯು ಗೆಟ್ ಕೇಸಸ್ ಲೈಕ್ COVID-19 2-3 ಏನಾದ್ರು ಮೋರ್ ಕೇಸಸ್ ಬಂದ್ರೆ ವಿ ಆರ್ ನಾಟ್ ಪ್ರಿಪೇರ್ಡ್ ಎನಫ್ ಟು ಮಾನಿಟರ್ ಆಲ್ ದಿ ಪೇಷಂಟ್ಸ್.
ಎಷ್ಟೇ ಕ್ಷಣದವರೆಗಿನ ಸುದ್ದಿಗಳು. ನ್ಯೂಸ್ ಮುಗಿತು. ನಾನು ಕೂಡ ಸ್ಟುಡಿಯೋಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಹೀಗಾಗಿ ಈ ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.